ಬಂತು, ಎಲ್ಲಿದೀಯಾ? ಮನೆಯಲ್ಲಿ ಇದೀನಿ. ಏಕೆ? ಏನು ಮಾಡ್ತಾ ಇದೀಯಾ? ಏನೂ ಇಲ್ಲ ಕಣೆ, ಖಾಲಿ. ಹೌದಾ, ಊಟ ಆಯ್ತು? ನಿಂದು? ನಂದು ಆಯ್ತು. ಮತ್ತೆ ಮತ್ತೆ ನಾವು ಪ್ರೀತಿ ಮಾಡೋದು ನಿಮ್ಮ ಅಣ್ಣಗೆ ಗೊತ್ತಾದ್ರೆ? ನಾನು ನಮ್ಮ ಅಣ್ಣಗೆ ಹೇಳ್ಕೊಂತೀನಿ ಬಿಡು. ಸರಿ, ಮತ್ತೇನಪ್ಪ? ಮತ್ತೆ ನೀನೇ ಹೇಳ್ಬೇಕಪ್ಪ. ಸರಿ, ನಾಳೆ ಫ್ರೀ ಇದ್ರೆ ಸಿಗ್ತೀಯಾ? ಹೌದಾ, ಟೈಮು? 12:30 ಆಂಜನೇಯ ದೇವಸ್ಥಾನ ಹತ್ತಿರ. ಸರಿ, ಓಕೆ ಚಿನ್ನು, ಬರ್ತೀನಿ. ಏ ಬಸ್ಸು, ಪ್ಲೇಸ್ಮೆಂಟ್ ಚೆನ್ನಾಗಿದೆ, ಇಬ್ಬರೇ ಇದ್ದೀವಿ, ಸ್ವಂತ ಫೋನ್ ಮಾಡು, ಫೋಟೋ ಗಿಟ ತಗೋಣ. ಹಾಯ್. ಹಾಯ್ ಸಂತು, ನಿನಗೋಸ್ಕರ ಎಷ್ಟೊತ್ತು ಕಾಯೋದು? ಬೇಕು, ಕೆಲಸ ಇತ್ತು. ಹಾಂ, ನೇಚರ್ ಚೆನ್ನಾಗಿದೆ, ಫೋಟೋ ತಗೊಳ್ಳೋಣ ಬಾ. ಇಲ್ಲೇ ಬಸ್ಸು, ನಾವು 3 ಜನ ಇದ್ದೀವಿ, ನಮಗೊಬ್ಬ ಹುಡುಗಿ ಆದರೂ ಇಲ್ಲಲ್ಲ. ಏನೇ ಹುಡುಗ, ಚಿಕ್ಕ ಜನ ಆದ್ರೆ ಆರಾಮ, ಹಣೆ ಬರೋ ಒಂದು ಬಿಡ್ತಾ ಇಲ್ಲ. ಹಾ ಸರಿ, ಹೋಗು ಹೋಗು. ಲೇ ಸಂತೋಗಿ ಎಷ್ಟೊತ್ತಾಯ್ತು, ಅವನು ಬರ್ಲೇ ಇಲ್ಲ, ನಾವು ಹೋಗೋಣ ಬಾ. ಸರಿ ಆಯ್ತು, ಹೋಗಂಬಾ. ಏ ಬಸ್ಸು, ಸ್ವಲ್ಪ ಫೋನ್ ಹಿಡ್ಕೊ. ನೋಡ್ಲೇ ಬಸ್ಸು, ಇವ್ನು ಇಲ್ಲ ಅದ ಇಲ್ಲಿ ಕೂತಾನೆ, ನಾವು ಅಲ್ಲೇ ಹುಡ್ಕಾಡಕತ್ತೀವಿ. ಯಾರ್ಲೇ ಬಸ್ಸು, ಅವನು ಫೋನಲ್ಲಿ ಎಷ್ಟೊತ್ತು ಮಾತಾಡ್ತಾನೆ, ಯಾರಿರ್ಬೋದು? ಲೇ ಸಂತು. ಸರಿ, ನಮ್ಮ ಫ್ರೆಂಡ್ ಬಂದ್ರು, ಆಮೇಲೆ ಮಾಡ್ತಾನೆ. ಅನ್ನ ಇರೋ ಕೈ ಕೊಡಲೇ, ಕೈ ಕೊಡ. ಇಲ್ಲ ಕಣೋ, ನಮ್ ಬಾಸ್ ಒಂದ್ ಡೀಲ್ ಒಪ್ಸಿದ್ದಾರೆ, ಅದು ನನ್ನ ಕೈಯಿಂದ ಆಗ್ತಾ ಇಲ್ಲ. ಹೇಳಿ ಬಾಸ್. ಹಲೋ ಡಾಲಿ, ಎಲ್ಲೋ ಇದೀಯಾ? ಇಲ್ಲ ಬಾಸ್, ಇಲ್ಲೇ ಎಣ್ಣೆ ಹೊಡಿತಾ ಇದ್ದೀನಿ. ಏನೋ ಮಾಡಿದೆ? ಇಲ್ಲ ಬಾಸ್, ನನ್ನ ಮಗನ ಎತ್ತೆ ಎತ್ತೀನಿ. ಇನ್ನೂ 2 ದಿನದಲ್ಲಿ ಎತ್ತಿಲ್ಲ ಅಂದ್ರೆ ನಾನ್ ನಿನ್ನ ಎತ್ಬೇಕಾಗುತ್ತೆ. ಓಕೆ ಬಾಸ್, 2 ದಿನ ಟೈಮ್ ಏನ್ ಬೇಕಾಗಿಲ್ಲ, 1 ದಿನ ಸಾಕು, ನನ್ನ ಮಗನ ನೆಟ್ಟೆ ಎತ್ತೀನಿ. ಅವ್ರು ನಮ್ಮ ಬಾಸು, ಎಂತೆಂತ ಡೀಲ್ ಮಾಡಿದೀನಿ, ಚಿಕ್ಕ ಡೀಲ್ ಮಾಡೋದಾಯ್ತಲ್ಲ ನನ್ನ ಕೈಯಿಂದ. ಅದು ಯಾವ್ದು ಬಾಸ್, ನಿಮ್ಮ ಕೈಯಿಂದ ಆಗದೆ ಇರೋ ಡೀಲು? ಆ ರಮ್ಮನ್, ನಾಳೆ ಎಷ್ಟೊತ್ತು ಅಲ್ಲಿ ಆ ಡೀಲ್ ಮುಗಿಸೇ ಮುಗಿಸ್ತೀನಿ, ಬನ್ರು.
ಎಲ್ಲದಿಯಾ? ಬೇಗ ಬರೋ ನಿಮ್ಮ ಅಜ್ಜಿ. ಏನೇ ಮಾಡೋದು, ಕೆಲಸ ಇತ್ತು. ಸರಿ ಹೋಗಂಬ. ಹೌದು, ಇವಾಗ ಎಲ್ಲಿಗೆ ಹೋಗೋದು? ಏನೇ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ? ನಿನ್ನಷ್ಟಿಲ್ಲಪ್ಪ. ನಾವೇನ್ ಬಿಡ್ಲಿಯಪ್ಪ, ತುಂಬಾ ಸಿಂಪಲ್ ಆಗಿರ್ತೀವಿ. ಏ ಚಿನ್ನು, ಏನೋ ಹೇಳಬೇಕಂತ ಕರ್ಕೊಂಬಂದಿ. ಸಂತು, ನೀ ನನ್ನ ಎಷ್ಟು ಪ್ರೀತಿಸ್ತೀಯ? ನನ್ನ ಪ್ರಾಣಕ್ಕಿಂತ ಹೆಚ್ಚು. ಯಾಕೆ ಡೌಟು? ಯಾಕೋ ಇಲ್ಲ, ಸುಮ್ಮನೆ ಕೇಳಿದೆ. ನೋಡು ಚಿನ್ನು, ನನಗೆಷ್ಟೇ ಕಷ್ಟ ಬರಲಿ, ನಾನು ಸಾಯೋ ತನಕ ನಿನ್ನ ಕೈ ಬಿಡಲ್ಲ. ಓಕೆ ಸಂತು, ನಾನು ಕೈ ಬಿಡಲ್ಲ. ಸಂಕೋಚವೇ ನಲ್ಲಿ ನೀನು ಇಲ್ಲಿ ಇದ್ದರೆ ಆರಂಭವೇ ಆನಂದವೇ ಕಣ್ಣ ಮುಂದೆ ನೀನು ಬಂದರೆ ಆತಂಕವೇ ಸಂಕೋಚವೇ ನಲ್ಲಿ ನೀನು ಇಲ್ಲಿ ಇದ್ದರೆ ಶೃಂಗಾರ ಸೀಮೆಯ ಸೌಂದರ್ಯ ರಾಣಿಯೇ ಒಪ್ಪಿಗೆ ಕೊಟ್ಟರೆ ನಿನ್ನೆ ಕಾಯುವೆ ಅಂಬಾರಿ ಮಾಡಲು ಇದ್ದೋಳು ಸಾಲದೆ ಹೂವನ್ನು ಸುಮ್ಮನೆ ಹೊತ್ತು ಸಾಗುವೆ ಹುಚ್ಚು ಹಿಡಿದಂಗೆ ಹುಚ್ಚು ಹಿಡಿದಂಗೆ ಈ ಹೆಣ್ಣು ನೋಡಿ
ಭಾಳ ವರ್ಷ ಆಯಿತು ಸ್ಕೂಲ್ ಹತ್ರ ನಾನು ಹೋಗಿಲ್ಲ. ಸ್ಕೂಲ್ ಹತ್ರ ಆದರೂ ಹೋಗಿ ಬಂದ್ರೆ ಒಂದ್ಸಲ ಏನಾದರೂ ಪದೇ ಪದೇ ನೆನಪ್ತಾ ಇದೆ. ಸರಿ ಹೋಗ್ಬನ್ರಿ. ಏನು ಲೇ ಭಾಷೆ ಫೋನಿಗೆ ಏನೋ ಮಾಡಾಕತ್ತಿದ್ದೀನಿ. ಸ್ಕೂಲ್ ಬಂತಿವಾಗ ಬಿಡಲಿ. ನೋಡ್ಸ್ ಅಂತ ಸ್ಕೂಲ್ ಬೇರೆ ಚೇಂಜ್ ಆಗಿದೆ. ಎಷ್ಟು ವರ್ಷ ಆಗಿರ್ಬೇಕಲ್ಲ. ನೋಡಿ ಸಂತು, ನಾವು ಆಡಿದ ನೆನಪು ಪದೇ ಪದೇ ಕಾಡ್ತಾವಲ್ಲ. ಹೌದ್ಲೇ, ನಾವು ಚಿಕ್ಕ ವಯಸ್ಸಲ್ಲಿ ಏನೇ ಮಾಡಿದ್ರು ಪ್ರತಿಯೊಂದು ನೆನಪುಗಳು ಇವಾಗ ಕಾಡ್ತಾನೆ ಇರ್ತವೆ. ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಈ ಮರ ನೋಡ್ರು, ನಾವು ಬೆಳೆಸಿದ ಮರ ಎಷ್ಟು ಎತ್ತರ ಆಗಿಬಿಟ್ಟಿದೆ. ಈ ಗಿಡ ಚೇಂಜ್ ಆದರೂ ನಾವು ಚೇಂಜ್ ಆಗಿಲ್ಲ. ಅಷ್ಟೇ ಕಂಡ್ರು ನಮ್ಮ ಸ್ನೇಹ ಹಿಂಗೆ ಇರಲಿ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಲೇ ಸಂತು, ಇಲ್ಲಿರೋ ಗಿಡ ಮರಗಳು ಆ ಶಾಲೆ ಎಲ್ಲ ನೋಡ್ತಾ ಇದ್ರೆ ಈ ಚಿಕ್ಕ ವಯಸ್ಸೇ ಬೇಕನ್ಸುತ್ತಲ್ಲ. ಈ ದೊಡ್ಡ ವಯಸ್ಸಲ್ಲ ಯಾಕಪ್ಪ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ ಕಂಡ್ರು. ಏನು ಮಾಡಕ್ಕಲ್ಲ ಹಣೆ ಬರ ನೆಟ್ಟೆ. ಈಗ ಯಾಕೆ ನೆನೆಸ್ತೀಯ ಬನ್ಬನ್ರಿ. ಈ ಭೂಮಿ ಮೇಲೆ ಇರ್ಬೇಕಂತ ಆಸೆ ಇದ್ದೆ, ಅವಳ ಮೇಲಿರೋ ಪ್ರೀತಿ ಅಲ್ಲಿರೋ ಪ್ರೀತಿನ ಬಿಟ್ಟು ಬಿಡು. ಸೊ ನೀ ಚಿನ್ನು ಬಿಡಲ್ಲ, ಈ ಭೂಮಿ ಬಿಟ್ಟೋಗ್ತೀಯ. ನನ್ನ ಜೀವ ಹೋದ್ರೆ ನಾ ಚಿನ್ನು ಬಿಡಲ್ಲ. 90 ಜನ ಅಲ್ಲ, 100 ಜನ ಬಂದ್ರೆ ನಾನು ಏನು ಮಾಡ್ಕೋಣಕ್ಕಾಗಲ್ಲ. ಅಣ್ಣ ಇವನು ಅರಿಕತಿ ಏನು ಕೇಳ್ತಾಣ, ಹ್ಞೂ ಅಂದ್ಬಿಡು ಎತ್ತಿ ಬಿಡ್ತೀನಿ. ಹೋಯ್ ಇರೋ ಇರೋ, ಅವನಿನ್ನೂ ಭೂಮಿ ಮೇಲೆ ಇರಕ್ಕೆ ಇನ್ನೂ 5 ನಿಮಿಷ ಟೈಮ್ ಇದೆ. ಇರೋ, ನನ್ನ ಮಗನ ಹೊಡೆದ ಹಾಕಿರೋ, ಈ ಭೂಮಿನೇ ಕಂಡಿರಬಾರ್ದು ಅವನ ಹೆಣನ. Yeah.
ಬೇಟೆ ಹುಡ್ಕೊಂಡು ಹೋದ್ರು, ಬೇಟೆನೆ ಹುಲಿ ಮುಂದೆ ಬಂದ್ರು. ಎದೆ ಬಗ್ಗೆದ ಹುಲಿನೇ ಮಗನೇ. ನನಗೆ ಹೊಡಿತೀಯ ನೀನು, ನನಗಿನ ಪಚ್ಚ ಕಣ ನೀನು. ಏ ಅವನು ಬದುಕನ ಸತ್ತಾನ ನೋಡ. ಬಾಡಿ ಹೋಗಿದೆ ಅಣ್ಣ, ಇವತ್ ಮನೆ ಮುಂದೆ ಪಿಕ್ಸ್ ಎಕ್ಸ್ಪರ್ಟ್ ನಲ್ಲಿ ಹಾಕದೆ. ಹೌದಾ, ಸರಿ ಬನ್ರೋ. ಹಲೋ ಹಲೋ ಸಂತು, ಏನು ಬೆಳಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಎತ್ತನೇ ಇಲ್ಲ. ಹಲೋ, ಯಾರು ಸರ್? ಹಾಂ, ಎಲ್ಲಿ ಸರ್? ಹಲೋ ಸರ್, ಇಲ್ಲಿ ಯಾರು ಪಾಪ ಹೊಡೆದಾಕ್ಬಿಟ್ಟಿದ್ದಾರೆ, ಯಾರಂತ ಗೊತ್ತಾಗ್ತಾ ಇಲ್ಲ. ಹೌದಾ ಸರ್, ಎಲ್ಲಿ ಸರ್ ಅದು? ಇರೋದೆಲ್ಲಿ ಸರ್ ಹೇಳಿ ಸರ್ ಪ್ಲೀಸ್. ಇಲ್ಲ ಸರ್, ಕೆರೆ ಪಕ್ಕದಂಡೆ. ಇಲ್ಲ ಸರ್, ನಾನು ಹಂಗೆ ಸುಮ್ಮನೆ ಹೊರಗಡೆ ಬಂದಿದ್ದೆ, ಯಾರೋ ಹೊಡೆದಾಕ್ಬಿಟ್ಟಿದ್ದಾರೆ, ಪ್ಲೀಸ್ ಬೇಗ ಬನ್ನಿ ಸರ್. ಹಾಂ ಹೌದಾ ಸರ್, ಇವಾಗಲೇ ಬಂದೀವಿ ಸರ್, ಬರ್ತಾ ಇದ್ದೀವಿ, ಬಂದೀವಿ. ಹಲೋ, ಯಾವ ಕಡೆ ಇದ್ದೀರಾ ಸರ್? ಎಲ್ಲಿ ಕಾಣಿಸ್ತಾನೇ ಇಲ್ಲ. ಎಲ್ಲಿ ಸರ್, ಯಾವ ಕಡೆ ಇದ್ದೀರಾ? ಇಲ್ಲೇ ಬನ್ನಿ ಸರ್, ಇಲ್ಲೇ ಬನ್ನಿ, ಬನ್ನಿ ಬನ್ನಿ ಸರ್. ಯಾವ ಕಡೆ ಇದ್ದೀರಾ? ಇಲ್ಲೇ ಬನ್ನಿ, ಬಂದ್ರಲ್ಲ. ಸಂಬಂಧನು ಮೀರಿದ ಸ್ನೇಹವಿದು ನೆನಪಾಯ್ತು, ಗೆಳೆಯರೆ ನೆನಪಾಯ್ತು. ನೆನಪಾದ್ರೆ ಕಣ್ಣೀರು ಬರ್ತಾ ಇದ್ರು.
ಎದ್ದೇಳು. ಅಯ್ಯೋ ಪಾಪ, ಒಂದೇ ಸ್ಕೂಲಲ್ಲಿ ಎಲ್ಲರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ ಕೂಡಿ ಆಡಿ ಬೆಳೆದಿದ್ದು ನೆನಪಾಯ್ತು. ಬನ್ನಿ ಸರ್, ಹೆಲ್ಪ್ ಮಾಡಿ ಬನ್ನಿ ಸರ್. ಆ ಸ್ನೇಹ ನಾನಿನ್ನು ಮರ್ತಿಲ್ರ, ಯಾರೋ ನೀ ನನ್ನ ಗೆಳೆಯ. ಸಂತೋ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನ್ ಈ ಸ್ಥಿತಿ ತಂದಿರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಾಸ್, ಇದ್ರಲ್ಲೇ ಒಂದ್ ಸಾಂಗ್ ಬಿಡಿ ಬಾಸ್. ಸೂಪರ್ ಮಗ, ಸೂಪರ್. ಒಲವಿನ ಉಡುಗೊರೆ ಕೊಡಲೇನೆ, ರಗುತ್ತದೆ ಬರೆದೇನು ಇದ ನಾನು. ಬಿಟ್ರೆ
ಗಾಲಿ ಅಂದ್ರೆ ಯಾರ ಇಲ್ಲಿ? ಏಯ್, ನಮ್ಮಣ್ಣನ ಸಿಡ್ಕೊಳಕ್ ನೀನೇ ಅವನು? ಹೋಯ್ ಡಾಲಿ ಅಂದ್ರೆ ನಾನೇ. ಏನ ಇವಾಗ ನೀವ ಏನ ಇವಾಗ? ಹೋಯ್, ನಮ್ ಗೆಳೆ ನೋಡಿದ್ ಯಾರು? ನಾನೇ ಹೊಡೆದಿರೋದ್ ಏನ ಇವಾಗ? ಅಣ್ಣ ಅವ್ರ ಮಾತೇನ್ ತಿಳಿಸಿರಣ. ಏಯ್, ಹೋಯ್ ಮನಿ ಮನಿ, ದುಡ್ಡು ಬರ್ತಂದ್ರು ಏನ್ ಮಾಡಕ್ಕೂ ಸೈ. ದುಡ್ಡು ಬರ್ತಂದ್ರೆ ನಿನ್ ತಾಯಿ ಸೇರ್ಗ ಕೈ ಹಾಕ್ತೀಯಾ? ಹೇಯ್, ನನ್ನ ತಾಯಿ ವಿಷಯಕ್ಕೆ ಬರಬೇಡ. ಏನ್ ಬಾಸ್, ನಿಮ್ಮ ತಾಯಿ ಬಗ್ಗೆ ಮಾತಾಡಿದ್ರು ನೋಡ್ಕೊಂಡು ಕೊಡೋಕೆ ನಮ್ಮ ಸಣ್ಣಗಳ ಅನ್ಕೊಂಡಿದ್ದ. ಬನ್ನಿ ಬಾಸ್, ಹೆಚ್ಚಿಬಿಡೋಣ. ಬಂಡ್ರ ಬಂಡ್ರ ನನ್ನ ಮಕ್ಕಳ ಬಂಡ್ರ. ಏನೋ ಮಾಡಿದ್ನ ನಿಮ್ಗೆ? ಇದರಲ್ಲಿ ನಂದೇನು ತಪ್ಪಿಲ್ಲ, ನನ್ನ ಬಿಟ್ಟು ಬಿಡಿ. ಸಾವು ಕಣ್ಮುಂದ್ ಬಂದಾಗ ಎಲ್ರಿಗೂ ಭಯ ಹುಟ್ಟತ್ತಲ್ಲ, ಇದನ್ನೇ ಕಣ ಭಯ ಅನ್ನೋರು. ಚೂರು ಕರಣೆ ಎಲ್ಲ ಹತ್ತಿರ ಹೊಡೆದ್ರು. ತೂ ನಿಜ ಬಗಳು? ಅವನು ನಮ್ಮ ಬಾಸ್ ತಂಗಿನ ಲವ್ ಮಾಡ್ತಾ ಇದ್ದ. ಯಾರೋ ನಿಮ್ಮ ಬಾಸು? ನಮ್ಮ ಬಾಸು ಮಣಿಕಂಠ ಅಂತ. ನಮ್ಮ ಬಾಸ್ ಹೆಸರು ಕೇಳಿದ್ರೆ ಇಡೀ ಭೂಮಂಡಲವೇ ನಡುಗುತ್ತೆ. ಅವನೇ ಮಣಿಕಂಠ. ಓಯ್, ನಮ್ ತಂಗಿ ಬಂದವಳೆ, ಸೈಲೆಂಟ್ ಆಗಿರೋ. ಓಯ್ ಸುಮ್ಮನಿರು, ಬಾಸ್ ತಂಗಿ ಬಂದಿದ್ದಾಳೆ. ಏನಮ್ಮ ಹೇಳಿದ್ರೆ ನಾನೇ ಬರ್ತಾ ಇದ್ದೆ, ಏನೋ ಅರ್ಜೆಂಟ್ ಕೆಲಸ ಇದೆ ಅಂದೆ. ಅಣ್ಣ, ನಾನು ನಾಳೆ ಬೆಂಗಳೂರಿಗೆ ಹೋಗಬೇಕು. ಯಾಕಮ್ಮ, ಏನಾಯ್ತು? ನನಗೆ ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ ಅಣ್ಣ. ಇಷ್ಟು ದಿನಕ್ಕಾದ್ರೂ ಒಂದು ಪ್ರತಿಫಲ ಸಿಕ್ತು, ಎಷ್ಟೇ ದುಡ್ಡು ಖರ್ಚಾಗ್ಲಿ ಚೆನ್ನಾಗಿ ಓದಮ್ಮ, ಓದಿಸ್ತೀನಿ. ಸರಿ ಅಣ್ಣ. ಅದು ಏನಮ್ಮ ಅದು ಅದು ಅಂತ ಇದೆಯಾ? ದುಡ್ಡು ಗಿಡ್ಡ ಏನೋ ಬೇಕಾಗಿತ್ತಾ? ಅಲ್ಲ ಅಣ್ಣ. ಅದು ಏನಮ್ಮ ಅದು ಅದು ಅಂತ ಇದೆಯಾ? ನಿಮ್ಮ ಅಣ್ಣನ ಹತ್ರ ಹೇಳ್ಕೊಳಕ್ಕೆ ಸಂಕೋಚನ? ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿನಿ. ಯಾರಮ್ಮ ಅವನು? ಅವನ ಹೆಸರೇನು ಅಣ್ಣ? ಅವನ ಹೆಸರು ಸಂತು ಅಂತ. ತುಂಬಾ ಒಳ್ಳೆಯವನಣ್ಣ. ಆಯ್ತಮ್ಮ, ಅವನ ಜೊತೆನೆ ಮದುವೆ ಮಾಡಿಸ್ತೀನಿ. ಚೆನ್ನಾಗಿ ಓದು, ಕರ್ಕೊಂಬಂದು ಮದುವೆ ಮಾಡಿಸ್ತೀನಿ. ಇದೆಲ್ಲ ಬಿಡಮ್ಮ, ಈಗ ಓದ ಕಡೆ ಲಕ್ಷಕ್ಕೆ, ಚೆನ್ನಾಗಿ ಓದು. ಓಕೆ, ಟ್ಯಾಂಕ್ಸ್ ಅಣ್ಣ. ಆಯ್ತು ಅಣ್ಣ, ಸರಿ ಬಾಯ್. ಹಲೋ ಗಾಲಿ, ಎಲ್ಲೋ ಇದೆಯಾ? ಇಲ್ಲಿ ಆಟೋದಲ್ಲಿ ಇದ್ದೀನಿ ಬಾಸ್. ಒಂದು ಡೀಲ್ ಇದೆ, ಮಾಡ್ತೀಯನೋ? ಯಾರನ್ನ ಹೇಳಿ ಬಾಸ್, ನೀವು ಅಷ್ಟೇ.
ಎರಡು ದಿನ ಟೈಮ್ ಕೊಡ್ತೀನಿ, ಅಷ್ಟರಲ್ಲೇ ಎತ್ತಬೇಕ. ಇನ್ನೂ ಎರಡು ದಿನ ಬೇಕಾಗಿಲ್ಲ ಬಾಸ್, ಒಂದೇ ದಿನ ಸಾಕು, ನನ್ನ ಮಗನ ಎತ್ತೇ ಎತ್ತೀನಿ. ಓಯ್, ನಾನು ನಿಮ್ ಗೆಳೆಯನ್ ಹೇಳಿದೆ, ನಮ್ ಬಾಸ್ ಹೇಳಿದ್ರೆ ಅಷ್ಟೇ ಸಲ ಗೆಳತನ ಮಾಡಿ ಗೆಳೆಯ ನೋಡಿ ಅಂತ, ಅದಕ್ಕೆ ನಾನು ನೋಡಿದೆ. ಏಯ್, ನಿಮ್ ಬಾಸ್ ಎಲ್ಲೇ ಸಿಗ್ತಾನೆ? ಅವನು ಎಲ್ಲಿರ್ತಾನೋ ಗೊತ್ತಿಲ್ಲ, ಅವನಿರೋ ಜಾಗ ಅಂತ ಒಂದೇ ಪಕ್ಕ, ಅದೇ ಅವನ ಅಡ್ಡ ಓರೋ, ಅಲ್ಲೇ ಇರ್ತಾನೆ. ಏನು, ನಮ್ಗೆ ಗೆಳೆಯ ತಿರ್ಕೊಂಡು ಎರಡು ಮೂರು ದಿನ ಆಯ್ತು, ಅವ ನನ್ನ ಮಗನ ಏನು ನಮ್ಮ ಗೆಳೆಯ ನೋಡಿದವ್ರು ಎಷ್ಟು ಆರಾಮಾಗಿದ್ದಾರೆ, ಆದರೆ ಅವ್ರ ಮನೇಲಿ ಏನು ಹೇಳ್ಬೇಕು ಅಂತಂದ್ರೆ ಗೊತ್ತಾಯ್ತಿಲ್ಲ. ಈ ನನ್ನ ಮಕ್ಕಳು ಬೇರೆ ಎಲ್ಲಿದ್ದಾರೆ ಅಂತ. ಥೂ, ಹೌದು ಮಗ, ನಮ್ಮ ಗೆಳೆಯ ಕಟ್ಟೊಂದು ಎಷ್ಟು ದಿನ ಆಯಿತು, ಮನ ಕಟ್ಟ ಸಿಕ್ನವಾ? ಆ ನನ್ನ ಮಗ ಎಲ್ಲಿರ್ತಾನೆ ಅನ್ನೋದು ಗೊತ್ತು, ಆ ನನ್ನ ಮಗ ಎಷ್ಟು ಗಂಟೆಗೆ ಬರ್ತಾನೆ ಅನ್ನೋದು ಗೊತ್ತು, ಆದರೆ ಆ ನನ್ನ ಮಗನ ನಾಳೆ ಎಷ್ಟು ಹತ್ತಿದ್ರು ಹಿಡಿದೇ ಹಿಡಿತೀನಿ ಮಗ. ಸರಿ ಮಗ, ಈಗಿರಲಿ, ನಾಳೆ ಬೆಳಗ್ಗೆ ಮಾತಾಡಮ್ಮ, ಬೇಜನ್ ಟೈಮ್ ಆಗಿದೆ, ಮನೇಲಿ ಫೋನ್ ಮಾಡ್ತಾಯಿದ್ದಾರೆ, ಬಾಯ್. ಏನ್ರು ಸಹಿ ಮಾಡ್ತಾ ಇಲ್ಲ ಇವನು, ಏನು ಟ್ಯಾಚರ್ ಕೊಟ್ಟರು ಸಹಿ ಮಾಡ್ತಾ ಇಲ್ಲ ಇವನು, ಏನು ಸಹಿ ಮಾಡಲ್ಲ ಇವನು? ನಾನು ಸಹಿ ಮಾಡಲ್ಲ. ಹಲೋ ಬಾಸ್, ಅವನು ಏನು ಹೇಳಿದ್ರು ಬಾಯಿ ಬಿಡ್ತಾ ಇಲ್ಲ. ಹೌದಾ, ಒಂದೇ ಇರೋ ನಾನೇ ಅಲ್ಲಿಗೆ. ಪ್ರಾಪರ್ಟಿ ನಾ ತಗೋಬೇಕಂತ ಮಾಡಿದ್ದೀನಿ, ಮುಚ್ಕೊಂಡು ಸಹಿ ಮಾಡೋ. ನಾರ್ಮಲ್ ಆಗಿ ಯಾರನ್ನು ಹೊಡೆಯಲ್ಲ, ಹೊಡೆದ್ರೆ ಆ ವ್ಯಕ್ತಿ ಎದ್ದು ಬಂದಿರೋ ಚರಿತ್ರೆಲೇ ಇಲ್ಲ. ಏ ಅವನ್ನ ಕೇಳ್ತಾರ, ಹೊಡೆದಾಕ್ರ ಅಣ್ಣ. ಡಾಲಿ ಎತ್ಬಿಟ್ರಂತ ಅಣ್ಣ, ಡಾಲಿನ ಎತ್ಬಿಟ್ರಂತ. ಯಾರ ಅವರು? ಅದೇ ಅಣ್ಣ, ನೀವು ಹೊಡ್ಸಿದ್ರಲ್ಲ ಸಂತು, ಅವ್ರ ಫ್ರೆಂಡ್ಸೇ ಹೊಡೆದಿದ್ದು. ಪ್ರಾಬ್ಲಮ್ ಸಾಲ ಆಯ್ತಂದ್ರೆ ಇದ್ಯಾವುದೋ ಹೊಸ ಎಂಟ್ರಿ. ಏಯ್, ಏನ್ ಮಾಡ್ತೀರ ಬಿಡ್ತೀರ ಗೊತ್ತಿಲ್ಲ, ಇನ್ನ ಅರ್ಧ ಗಂಟೆಯಲ್ಲಿ ಆ ನನ್ ಮಕ್ಳು ಅಣ್ಣ ನನ್ನ ಹತ್ರ ಇರ್ಬೇಕು. ಏಯ್ ಮನ್ಕಟ್ಟೆ ಅಂದ್ರೆ ಯಾರೋ ಇಲ್ಲಿ ನಮ್ಮ ಅಣ್ಣನ ಹೆಸರು ಇಟ್ಟು ಕರೆಯಕ್ ನೀನೇ ಅವನ್ಲ ಗುಬಾಟ್. ಏಯ್, ನಮ್ ಸಂತ ನೋಡಿದ್ದು ಯಾರೋ ನೀವು? ಅಣ್ಣ, ಅವ್ರನ್ನೇನ ನಾವು ಹುಡ್ಕೊಂಡು ಹೋಗೋದು, ಅವರೇ ಬಂದು ನಮ್ಮ ಬಲಿ ಬಿದ್ದಿದಾರಣ್ಣ.
ಏನು ಹುಲಿಗಳು ಇಲ್ಲಿ ನಿಡಿಬೇಕಂದ್ರೆ ಇಲಿಗಳಿಂದ ಹುಲಿಗಳ ಹತ್ರ ಬಂದಿದಾವಲ್ಲ. ಹುಲಿ ಬೋನಿ ಬಂದ್ ಬೆಳಗ್ಗೆ ನಮ್ನೆ ಇಲಿಗಳಲ್ಲ, ನಮ್ಮ ಅಪ್ಪ ಅಮ್ಮನ ನಮ್ಮನ್ನ ಹುಲಿಗಳಂತಾನೆ ಎತ್ತಿರೋದು. ಏನೋ ನಾಲ್ಕು ಜನ ಇಲ್ಲಿದ್ದಾರೆ ಅಂತ ಕಾರಣಕ್ಕೆ ನೀನೇ ದೊಡ್ಡ ವಿಲನ್ ಅಂತಂದಿದೇನೋ. ನೀನ್ ಸುಪಾರಿ ಕೊಟ್ಟು ನಮ್ ಗೆಳೆಯ ನೋಡಿಸುವಾಗಿರ್ಲಿಲ್ಲ. ಈ ಭಯ ಭಯ ಅನ್ನೋದು ಇವಾಗ ತೋರಿಸ್ತೀನಿ. ಏನೋ ಏನೋ ಅಂದಲ್ಲ ನೀನು, ಭಯ ಅಂದ್ರೆ ನನ್ನ ಜೀವನದಲ್ಲೇ ಬಂದಿಲ್ಲ ಅಂದಲ್ಲ. ಆ ಭಯ ಅನ್ನೋದು ಇವಾಗ ಇವಾಗ ಗೊತ್ತಾಗ್ತಾ ಇದೆಲ್ಲ, ತೋರಿಸ್ತೀನಿ, ಇನ್ನು ತೋರಿಸ್ತೀನಿ. ತಪ್ಪು ಇದೆ ಕಂಡ್ರು ಬಿಟ್ಬಿಡ್ರು. ಪ್ರೀತಿ ಪ್ರೇಮ ಗೊತ್ತಿಲ್ದವ್ರು ನನ್ನ ಮಕ್ಕಳು ಈ ಭೂಮಿ ಮೇಲಿದ್ರು ವ್ಯರ್ಥ. ನಮ್ಮ ಫ್ರೆಂಡ್ ಹೊಡೆದ ದುಃಖ ಇಲ್ಲ ಏನ ಬಿಡ ಹೊರ್ದಾಗ್ತಾನೆ. ಏನೋ ಹೇಳಿದಲ್ಲ ನೀನು, ಸ್ನೇಹ ಮಾಡಿ ಸ್ನೇಹಿತನ ಹೊಡಿ ಅಂತ ಹೇಳಿದಲ್ಲ ನೀನು. ಸ್ನೇಹಿತರ ಬೆಲೆ ನಿನಗೆ ಗೊತ್ತಿಲ್ಲಲ್ಲ, ಆ ಬೆಲೆ ಏನನ್ನೋದು ಇವಾಗ ತೋರಿಸ್ತೀನಿ. ಲೇ ಒಂದು ಮಾತೇತ ಅಂತ ಹೇಳ್ಕೋ, ಸ್ನೇಹ ಅಂತ ಬಂದರೆ ಜೀವ ಕೊಡೋಕ್ಕೂ ರೆಡಿ ಆಗಿರ್ತೀವಿ. ಅಂಥದ್ರಲ್ಲಿ ನಮ್ಮ ಪ್ರಾಣ ಪ್ರಾಣ ಆಗಿರೋ ನಮ್ಮ ಗೆಳೆಯನ್ನೇ ಹೊಡೆದಿದೆ ಅಂದರೆ ಇನ್ನೂ ಬಿಡೋಕ್ಕಾಗಲ್ಲ. ಆ ಭಯ ಏನನ್ನೋದು ನಿನಗೆ ಈಗ ತೋರಿಸೇ ತೋರಿಸ್ತೀನಿ, ಭಯ ಹುಟ್ಟಿಸ್ತೀನಿ. ಮಡಿಯಲ್ಲ